ಹಾಯ್ ಗೈಸ್, ವಾಟ್ಸ್ ಅಪ್, ಹೇಗಿದ್ದೀರಾ, ಏನು ಸಮಾಚಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. 18 ವರ್ಷ ಆಗಲೇ ತುಂಬ ಜನ ಡಿ ಎಲ್ ಅಪ್ಲೈ ಮಾಡೋದಕ್ಕೋಸ್ಕರ ಆರ್ ಟಿ ಆಫೀಸು ಸೈಬರು ಅಂತ ತಿರ್ಗಾಡಿ ಸುಸ್ತಾಗಿರ್ತೀರಾ. ಇವತ್ತು ಬರ್ರಿ ನಾಳೆ ಬರ್ರಿ ಅಂತ ಅವರು ಓಡಾಡಿಸ್ತಾನೆ ಇರ್ತಾರೆ. ಬಟ್ ಇನ್ಮೇಲೆ ನೀವು ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಮನೆಯಲ್ಲೇ ಕುತ್ಕೊಂಡು ಮೊಬೈಲಲ್ಲಿ ಡ್ರೈವಿಂಗ್ ಲೈಸೆನ್ಸ್ಗೆ ಅಪ್ಲೈ ಮಾಡ್ಬೋದು. ಸೊ ಬನ್ನಿ, ತೋರಿಸ್ತೀನಿ ಹೇಗೆ ಅಂತ. ಸೊ ಸಿಂಪಲ್ಲಾಗಿ ನಿಮ್ಮ ಗೂಗಲ್ ಓಪನ್ ಮಾಡಿಕೊಂಡು ಪರಿವಾಹನ್ ಸೇವಾ ಅಂತ ಸರ್ಚ್ ಮಾಡಿ. ಸ್ಟಾರ್ಟಿಂಗ್ ಅಲ್ಲೇ ಇರುತ್ತೆ ಪರಿವಾಹನ್ ಸೇವಾ ಅಂತ. ಓಪನ್ ಅಂದ್ರೆ ಮೇಲ್ಗಡೆ ಇರುತ್ತೆ ಡ್ರೈವರ್ಸ್ ಲರ್ನರ್ ಲೈಸೆನ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಅಪ್ಲೈ ಫಾರ್ ಲರ್ನರ್ ಲೈಸೆನ್ಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕೆಲವೊಂದು ಸ್ಟೆಪ್ಸ್ಗಳು ಕೇಳುತ್ತೆ. ಅಪ್ಲಿಕೇಶನ್ ಡೀಟೇಲ್ಸು, ಅಪ್ಲೋಡ್ ಡಾಕ್ಯುಮೆಂಟ್ಸು, ಅಪ್ಲೋಡ್ ಸಿಗ್ನೇಚರು, ಫೋಟೋ, KYC ಆ್ಯಂಡ್ ಫೀ ಪೇಮೆಂಟ್ದು ಇಲ್ಲೇ ತೋರಿಸುತ್ತೆ. ಸೊ ಇದೆಲ್ಲ ಸ್ಟೆಪ್ಸ್ ಕಂಪ್ಲೀಟ್ ಆದಮೇಲೆ ನಿಮಗೊಂದು ನಂಬರ್ ಕೊಡ್ತಾರೆ, ಅದು ಆ ನಂಬರ್ ಇದ್ರೇ ನೀವು ಡಿ ಎಲ್ಗೆ ಅಪ್ಲೈ ಮಾಡೋಕ್ಕಾಗೋದು. ಸೊ ಇಲ್ಲಿ ಕೆಳಗಡೆ ಕಂಟಿನ್ಯೂ ಕೊಡಿ. ಸೊ ಇಲ್ಲಿ ಜನರಲ್ ಕಾಲೇಜ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಸೊ ಸಬ್ಮಿಟ್. ಸೊ ಇಲ್ಲಿ ಸಬ್ಮಿಟ್ ವೈ ಆಧಾರ್ ಅಥೆಂಟಿಕೇಶನ್ ಅಂತ ಕೇಳುತ್ತೆ. ನಿಮ್ಮ ಆಧಾರ್ ನಂಬರು KYC ಅಲ್ಲಿ ಹಾಕ್ಬಿಟ್ಟು ಇಲ್ಲಿ ಅಪ್ಡೇಟ್ ಮಾಡಿ. ಸೊ ನಂದು ಆಲ್ರೆಡಿ ಇರೋದ್ರಿಂದ ಡಿ ಎಲ್ಲು ನಾನು ಅಪ್ಲೈ ಮಾಡ್ತಾ ಇಲ್ಲ, ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ನಿಮಗೆ. ಸೊ ಆ ಎಲ್ಲ ಡೀಟೇಲ್ಸ್ ಅಪ್ಡೇಟ್ ಆದಮೇಲೆ ಇದು ಕೆಳಗಡೆ ಅಪ್ಲೈ ಫಾರ್ ಡ್ರೈವಿಂಗ್ ಲೈಸೆನ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲೂ ಕೆಲವೊಂದು ಸ್ಟೆಪ್ಸ್ ಇರೋದು ನಿಮಗೆ, ಫಿಲ್ ಅಪ್ಲಿಕೇಶನ್ ಡೀಟೇಲ್ಸ್, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ. ಇಲ್ಲಿ ಕಂಟಿನ್ಯೂ ಕೊಡಿ. ಸೊ ಇಲ್ಲಿ ಲರ್ನರ್ಸ್ ಲೈಸೆನ್ಸ್ ನಂಬರ್ ಅಂತ ಕೇಳುತ್ತೆ. ಸೊ ನೀವು ಆಗಲೇ ಏನೆಲ್ಲ ಸ್ಟೆಪ್ಸ್ ಕಂಪ್ಲೀಟ್ ಮಾಡುತ್ತಿರಲ್ಲ, ಕಂಪ್ಲೀಟ್ ಆದಮೇಲೆ ನಿಮ್ಮ ಫೋನ್ಗೊಂದು ರೆಸಿಪ್ಟ್ ಬರುತ್ತೆ. ಆ ರೆಸಿಪ್ಟಲ್ಲಿ ಈ ಒಂದು ನಂಬರ್ ಇರುತ್ತೆ, ಆ ನಂಬರ್ನ ಇಲ್ಲಿ ಹಾಕ್ಬಿಟ್ಟು ಕೆಳಗಡೆ ಡೇಟ್ ಆಫ್ ಬರ್ತ್ ಹಾಕಿ ಕ್ಯಾಪ್ಚರ್ ಎಂಟ್ರಿ ಮಾಡಿಬಿಟ್ಟು ಓಕೆ ಕೊಡಿ. ಸೊ ಅದಾದಮೇಲೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕೇಳುತ್ತೆ ನಿಮಗೆ, ಅಪ್ಲೋಡ್ ಫೋಟೋ, ಸಿಗ್ನೇಚರು ಮತ್ತು ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಕೇಳುತ್ತೆ. ಎಲ್ಲದನ್ನು ನೀವು ಅಪ್ಲೋಡ್ ಮಾಡಾದಮೇಲೆ ಇಲ್ಲಿ ಡಿ ಎಲ್ ಸ್ಲಾಟ್ ಬುಕ್ಕಿಂಗ್ ಅಂತ ಇರುತ್ತೆ. ನಿಮಗೆ ಒಂದು ಡೇಟ್ ಕೊಡ್ತಾರೆ, ಆ ಡೇಟಲ್ಲಿ ಒಂದು ಟೆಸ್ಟ್ ಇರುತ್ತೆ. ನೀವು ಮೊಬೈಲ್ನ ಕ್ಯಾಮ್ರಾ ಆನ್ ಮಾಡಿಕೊಂಡು 10 ಕ್ವೆಶನ್ಸ್ ಕೇಳ್ತಾರೆ, ಆ ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡಬೇಕು ಮೊಬೈಲಲ್ಲೇ. ಸೊ ಅದಾಗಿ ಎಲ್ಲ ಕರೆಕ್ಟಾಗಿ ಆನ್ಸರ್ ಮಾಡಿದಾದಮೇಲೆ ನಿಮ್ಮ ಒಂದು ಡಿ ಎಲ್ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗುತ್ತೆ. ಸೊ ಅದಾದಮೇಲೆ ಒಂದು ರೆಸಿಪ್ಟನ್ನ ಕಳಿಸ್ತಾರೆ, ಆ ರೆಸಿಪ್ಟ್ ಪ್ರಿಂಟ್ ಔಟ್ ತೊಗೊಂಡು ಹಿಡ್ಕೊಂಡ್ರೆ ಪೊಲೀಸ್ ಎಲ್ಲರೂ ಹಿಡಿದಾಗ ಅಪ್ಲೈ ಮಾಡಿದ್ದೀರಾ ಅಂತ ತೋರಿಸ್ಬೋದು ಅದೇ ರೆಸಿಪ್ಟನ್ನ. ಸೊ ಅದಾದಮೇಲೆ ನಿಮ್ಮ ನಿಯರೆಸ್ಟ್ RTO ಆಫೀಸಿಗೆ ಹೋಗಿ ಗಾಡಿನ ಓಡಿಸಿ ಟೆಸ್ಟ್ ರೈಡ್ ಏನು ಮಾಡ್ತಿರಲ್ಲ ಅಲ್ಲೂ ಕೂಡ ಪಾಸ್ ಆಗ್ಬೇಕು. ಅದೆಲ್ಲ ಆಗಿ 10-15 ಡೇಸ್ ಒಳಗಡೆ ನಿಮ್ಮ ಆಧಾರ್ ಕಾರ್ಡ್ ಇರೋ ಅಡ್ರೆಸ್ಸಿಗೆ ಡಿ ಎಲ್ಲು ಪೋಸ್ಟಲ್ ಬರುತ್ತೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.